ನೀನು ಯಾವ ಕಡೆಯಿಂದ ಬಂದೆಯಪ್ಪ? ಬಲಗಡೆಯಿಂದ ಬಂದೆ ಕಣಪ್ಪ. ನಾಗಣ್ಣ ನೀನು ಯಾವ ಕಡೆಯಿಂದ ಬಂದೆಯಪ್ಪ? ಎಡಗಡೆಯಿಂದ ಬಂದೆ ಕಣಪ್ಪ. ಮುಂದೆ ನಾನು ಏಳುಮಲೆ ಕೈಲಾಸದಲ್ಲಿ ನೆಲೆಗೊಂಡಾಗ, ಹೆಣ್ಣೇಳು ಲಕ್ಷ ಗಂಡೇಳು ಲಕ್ಷ ಪರಶೆ ಬರುವಾಗ, ನೀನು ಹಾದು ಬಂದ ಹಾದಿನ ಸರ್ಪನ ಹಾದಿ ಅಂತೇಳಿ ಒಂದು ಕಿರುಕಾಕು ಹಾಕ್ಲಿ. ನೀನು ನಡೆದ ಬಂದ ಹಾದಿನ ಬಸವನ ಹಾದಿ ಅಂತ ಹೇಳಿ ಒಂದು ಕಿರುಕಾಕು ಹಾಕ್ಲಿ. ನನ್ನ ಸನ್ನಿಧಾನಕ್ಕೆ ದಾರಿ ತೋರಿದ ಬಸವಣ್ಣ, ನಾನು ನೆಲೆಗೊಂಡಾಗ ನನ್ನ ದೇವಸ್ಥಾನದ ಮುಂಬಾಗಿಲಲ್ಲಿ ಕುಳಿತು ನಿನಗಿಷ್ಟವಾದ ಕಡಲೆ ಬೆಲ್ಲದ ಸೇವೆ ಮಾಡಿಸಿಕೊಂಡು ಮೂರು ಕಾಸಿನ ಧೂಪ ಹಾಕಿಸಿಕೊಂಡು ಶಾಶ್ವತವಾಗಿ ನೆಲೆಯೂರಪ್ಪ. ಮಹಾಪ್ರಸಾದ ತಂದೆ, ನಿನ್ನ ಕರುಣೆಯ ಕಡಲು ದೊಡ್ಡದಪ್ಪ. ನೀನು ಅಷ್ಟೇ, ನನ್ನ ತಲೆಯ ದೆಸೆಯಲ್ಲಿ ಇದ್ದುಕೊಂಡು ಹೆಡೆ ಎತ್ತಿ ನನಗೆ ನೆರಳಾಗಿರು ನಾಗಪ್ಪ. ನನಗೆ ಸಲ್ಲುವ ಪೂಜೆ ನಿನಗೂ ಸಲ್ಲಲಿ. ಧನ್ಯನಾದೆ ತಂದೆ, ಧನ್ಯನಾದೆ. ಆದರೆ ಮೊದಲೇ ನನ್ನನ್ನ ವಿಷಜಂತು ಅಂತಾರೆ. ಈಗ ಗುರುವಾಕ್ಯ ಮೀರಿ ನಿನ್ನ ಸನ್ನಿಧಾನದಲ್ಲೇ ನೆಲೆಯಾಗಿ ಬಿಟ್ರೆ ಗುರುದ್ರೋಹದ ಪಾಪ ನನ್ನನ್ನ ಕಾಡೋದಿಲ್ವಾ ತಂದೆ? ಆ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ನಿಮ್ಮೆಲ್ಲರ ಪರವಾಗಿ ನಾನೇ ಗುರುಗಳ ಬಳಿ ಹೋಗುತ್ತೇನೆ. ಅವರಿಗೆ ನನ್ನ ನಿಜ ರೂಪ ನಿಜ ಗುರಿಯ ದರ್ಶನ ಮಾಡಿಸಿ ಅವರ ಮಾರ್ಗದರ್ಶನ ಪಡೆದುಕೊಂಡೇ ಬರ್ತೀನಿ. ನಾನು ಕರೆಯುವವರೆಗೂ ನೀವಿಬ್ಬರು ನಿಶ್ಚಿಂತೆಯಾಗಿ ಇಲ್ಲೇ ನೆಲೆಸಿರಿ. ಶಂಕವ ಎಲ್ಲಿ ಹೋಗ್ತಾ ಇದೀಯಾ? ಅಕ್ಕ, ಗಡ್ಗೆನಲ್ಲಿ ನೀರು ಖಾಲಿ ಆಗದ, ಅದಕ್ಕೆ ಒಂದು ಕೊಡ ನೀರು ತರಕ್ಕೆ ಹೋಯ್ತೀವಿ. ಅಯ್ಯ, ನೀನು ಯಾಕಮ್ಮ ಹೋಯ್ತೀಯಾ? ಹೆಂಗೋ ನಮ್ಮದು ಕ್ಯಾಮೆ ಮುಗ್ದೈತೆ, ನಾವೇ ಹೋಗ್ತತ್ತೀವಿ ಬಿಡು. ಈ ದಿನ ಕಷ್ಟಪಟ್ಟಿದ್ದೆ, ಇನ್ನೂ ಕಷ್ಟ ಕೊಡೋಕ್ಕಾಯ್ತದ? ನಾವು ಹೋಯ್ತೀವಿ ಬಿಡು. ಗೂಡು ಒಳಗಿನ ಗುಬ್ಬಚ್ಚಿ ಎದ್ದಂಗೆ ಇದ್ದೀನಿ ನಾನು. ಈ ಹಟ್ಟಿನಲ್ಲಿ ಇನ್ನೂ ಎರಡು ದಿನ ಅಂತ ಹಿಂಗೆ ಇರಲಿ ಯೋಳಿ. ನಾನು ಈ ಪೋಡಿಗೆ ಬಂದು ವರ್ಷಗಳೇ ಆದವು, ಆದರೂ ಒಂದು ಕ್ಯಾಮನು ಮಾಡಕ್ಕೆ ಬಿಡೋಕ್ಕಿಲ್ಲ ಅಂತೀರ. ಊರಿಗೆ ಬಂದವಳು ನೀರಿಗೆ ಬರಲೇಬೇಕು ಅಂತ ಗಾದೆನೇ ಐತೆ. ನಾನಿನ್ನು ಏಳು ದಿನ ಅಂತ ಹಿಂಗೆ ಸುಮ್ಮನೆ ಕುಂತಿರ್ಲಿ ಯೋಳಿ? ಶಂಕವ, ಏನು ಮಾತು ಅಂತ ಆಡ್ತೀಯವ್ವ? ನೀನು ಇಂಥ ಮಾತು ಆಡ್ಬೋದಾ? ಈಗ ನೀನು ಬಾರಾಗಿರೋ ಹೊರಂಗಿಲ್ಲ ಅಂದರೆ ಏನೋ ವಿಶ್ವಾಸೆ ಐತೆ ಅಂತ ಅಲ್ಲ ತಾನೇ ಅರ್ಥ? ನೀನು ಹೋಗವ, ನಾವು ಹೋಗಿ ತತ್ತೀವಿ. ಅಕ್ಕಯ್ಯ, ನಾ ಯಾನ ಮಾಡಲಿ? ನೀನು ಹಟ್ಟಿಯಾಗಿರೋಂಥ ಸಣ್ಣ ಪುಟ್ಟ ಕೆಲಸ ಇದ್ರೆ ನೋಡ್ಕೊ ಹೋಗವ. ಎಲ್ಲ ಕೆಲಸನೂ ನೀವೇ ಮಾಡ್ತೀರಾ, ಹಟ್ಟಿ ಸಾರಿಸ್ತೀರಾ, ರಂಗೋಲಿ ಇಡ್ತೀರಾ, ಅಡುಗೆ ಕೆಲಸನೂ ನೀವೇ ಮಾಡ್ತೀರಾ, ಇಂಥದ್ರಾಗ ನಾ ಬೇರೆ ಏನು ಕೆಲಸ ಮಾಡಲಿ ಯೋಳಿ? ನೀನು ಏನು ಕೆಲಸ ಮಾಡಬೇಡ, ಮಹಾರಾಣಿ ಇದ್ದಂಗೆ ಇರು ತಾತ. ಅಕ್ಕಯ್ಯ, ನಾನು ಬರ್ತೀನಿ, ಇನ್ನೊಂದು ಕೂಡ ಹೆಚ್ಚಿಗೆ ನೀರು ಸಿಗ್ತದ? ನೀನೇನು ಬರಬೇಡ, ನಾವು ಹೋಯ್ತೀವಿ ತಾತ. ಬಿನ್ನಾಣ್ಗಿತಿ ಬಂದ್ಬಿಟ್ಲು ಎಂದೂ ಇಲ್ದವಳು ಹಿಂದಿಗೆ ಕೊಡವ ಇಡ್ಕೊಂಡು, ಅಕ್ಕಯ್ಯ ನೀರು ತಕೊಬತ್ತೀನಿ ಅಂತ. ಅಲ್ಲ ಕಣಕ್ಕ, ಅವಳು ತಂದಿರೋ ನೀರಿನಾಗ ಗಂಜಿ ಬೇಸಕಾಯ್ತದ? ಆ ಗಂಜಿನ ನಮ್ಮ ಮಕ್ಕಳು ಮರಿ ಕುಡಿದ್ರೆ ಬದುಕಿರ್ತಾವ? ಅದೆಲ್ಲಿ ಬಂದು ಸೇರ್ಕೊಂಡ್ಲು ಎಟ್ಟಿಯಾಗೆ?
ಅದು ಯಾವತ್ತು ತೊಳಗ್ತಾಳೋ ಏನೋ ನಾ ಕಾಣೆ. ಅಯ್ಯೋ ನನಗಂತ ಸಾಕ್ ಸಾಕ ಹೋಗೈತಿ. ಕಲ್ಸಿರೋಳು ಕ್ಯಾಮೆ ಕಲ್ಸ್ಕೊಡಿ ಅಕ್ಕಯ್ಯ, ನಾನು ಮಾಡ್ತೀನಿ. ಕ್ಯಾಮೆ ಕಲ್ಸ್ಕೊಡಿ ಅಕ್ಕಯ್ಯ. ಬೇಡವ, ನೀನು ಯಾವ ಕ್ಯಾಮೆನೂ ಮಾಡೋದು ಬೇಡ. ಏನೋ ಈ ಹಟ್ಟಿಗೆ ಬಂದಾಗ್ನಿಂದ ನೀನೇ ಎಲ್ಲ ಕ್ಯಾಮೆನ ಮಾಡ್ತಾ ಇರೋಳಗೆ ಮಾತಾಡ್ತಿದ್ದಿ. ನಾವು ಮಾಡ್ಕೊತೀವಿ ಅಂದಮೇಲೆ ಬಿಟ್ಬಿಡ್ಬೇಕು. ಇಲ್ಲದೆ ಇರೋ ಹೊಸ ಬರೀ ನಿಂಗೆ ಯಾಕೆ ಅಕ್ಕಯ್ಯ? ಈ ಮಾತ ನೀವು ಆಡ್ಯಾರ? ನಿಮ್ಮ ಕಷ್ಟ ಸುಖದಲ್ಲಿ ನಂಗೂ ಒಂದು ಪಾಲು ಕೊಡಿ ಅಂತ ಕೇಳೋದು ತಪ್ಪೆ. ಮುಚ್ಚಿದ್ರ ಹೆಬ್ಬೆರಳು ಬ್ಯಾರೆ ಅಂದಂಗ ನಾಕ್ ಬೆರಳಂಗೆ ನೀವೆಲ್ಲರೂ ಜೊತೆಗೆ ಇರ್ತೀರ. ನನ್ನನ್ನು ಮಾತ್ರ ಹೆಬ್ಬೆರಳಂಗೆ ದೂರ ಮಾಡ್ತೀರ. ನಾನಂತ ತಪ್ಪು ಏನು ಮಾಡೀನಿ ಅಕ್ಕಯ್ಯ? ಸಂಕಮ್ಮ, ಸುಮ್ಕೆ ಏನೇನ ಮಾತಾಡ್ಬೇಡ. ಮೊದಲೇ ನಿಮ್ಮ ಅಪ್ಪ ಬಂದು ನಮ್ಮನ್ನೆಲ್ಲ ಸಂದಕ್ಕೆ ಹೋದಾಗ ಅವನೆ ನೀ ಏನೋ ಮಾಡಕ್ಕೆ ಹೋಗೋದು, ಅದೇನೋ ಆಗೋದು, ನಿನ್ನ ಗಂಡ ಅತ್ತೆ ಮಾವ ನೊಂದ್ಕೊಳ್ಳೋದು, ಈ ವಿಷಯ ನಿಮ್ಮ ಅಪ್ಪ ಗೊತ್ತಾಗೋದು, ನಿಮ್ಮ ಅಪ್ಪ ಬಂದು ನಮ್ಮನ್ನೆಲ್ಲ ಅನ್ನೋದು ಯಾಕವ ಬೇಕು ಅಕ್ಕಯ್ಯ? ನಮ್ಮ ಅಪ್ಪಯ್ಯ ಮಾಡಿದ ತಪ್ಪಿಗೆ ನಾನು ನಿನ್ನ ತವ ಕ್ಷಮೆ ಕೇಳ್ತೀನಿ. ಇನ್ನೊಂದ್ಕಿಂತ ಹಿಂಗಾಗಕ್ಕಿಲ್ಲ ಅಕ್ಕಯ್ಯ. ಈ ತಂಗಿನ ನಿಮ್ಮವಳು ಅಂತ ಒಪ್ಕೊಳ್ಳಿ ಅಕ್ಕಯ್ಯ. ನೀ ಏನೇ ಪುರಾಣ ಓದಿದ್ರು ಅಡುಗೆ ಮಾಡಕ್ಕೆ ನೀರ್ ತರಕ್ಕೆ ನಿನ್ನನ್ನು ಬಿಡಕ್ಕಿಲ್ಲ. ಅಕ್ಕಯ್ಯ ಯಾಕೆ ಹೀಗಾಡೀರಿ? ನಾ ಏಟ್ ಕೇಳ್ಕೊಂಡ್ರು ನಿಮ್ ಮನ್ಸ್ ಕರ್ಕ್ತಿಲ್ವೇನು? ಎಲ್ಲಾನು ಬುಡ್ಸೇಳಕ್ ಆಗಕ್ಕಿಲ್ಲ, ನೀನೇ ಹೊಸಿ ಅರ್ಥ ಮಾಡ್ಕೊ. ಅಕ್ಕಯ್ಯ ನಾ ನಿಮ್ಗಿಂತ ಚಿಕ್ಕವಳು, ನಂಗೆ ಯಾರು ತಿಳಿಯಕ್ಕಿಲ್ಲ. ನೀವೇ ಬುಡಿಸಿ ಹೇಳಿ. ಏನ ಹೇಳೋದು, ಲಗ್ನ ಆಗಿ 7 ವರ್ಷ ಆಯ್ತು, ಇನ್ನು ನಿನ್ನ ಹೊಟ್ಟೆಗೆ ಒಂದು ಹುಳ ಇಲ್ಲ ಅಂದ್ಮ್ಯಾಕೆ ಏನು ಹೇಳ್ಬೇಕು ನಿಂಗೆ? ಅಲ್ಲ, ನೀನು ಮಾಡೋ ಅಡುಗೆನ ಉಂಡ್ರೆ ನಮ್ಗೆ ಒಳ್ಳೇದಾಯ್ತದ, ನಮ್ಮ ಹಟ್ಟಿಗೆ ಒಳ್ಳೇದಾಯ್ತದ, ಇದೆಲ್ಲ ನಿನ್ಗೆ ಯಾಕೆ ಅರ್ಥ ಆಗಕ್ಕಿಲ್ಲ? ಇನ್ನ ವಾರ್ಗೀತಿಯಾಗಿ ಹಟ್ಟಿಗೆ ತಕ ಬಂದ್ವಲ್ಲ, ಎಲ್ಲ ನಮ್ಮ ಕರ್ಮ, ಇನ್ನ ಏನೇನು ಅನುಭವಿಸ್ಬೇಕು. ಅಕ್ಕಯ್ಯ ಅಕ್ಕಯ್ಯ. ಏನಕ್ಕಯ್ಯ, ನಿನ್ನ ನೆರಳು ಯಾರ ಮೇಲೂ ಬೀಳ್ದಂಗೆ ಯಾವ್ದಾದ್ರು ಒಂದ್ ಮೂಲೆಯಲ್ಲಿ ಬಿದ್ದಿರು, ಅದೇ ನೀನ್ ಮಾಡೋ ದೊಡ್ಡ ಉಪಕಾರ. ಮಾದಪ್ಪ ನೋಡ್ದ್ಯಾ ನನ್ನ ಬಾಳ್ನ? ಹೆಣ್ಣಾಗ ಹುಟ್ಟಿಸ್ದೆ, ಹೆಣ್ತ ನನ್ನ ಕಿತ್ಕೊಂಡೆ. ನನ್ನ ತಾಯಿನ ಹೇಗೆ ಕಿತ್ಕೊಂಡ್ಯೋ ನನ್ನ ತಾಯಿ ತನನ್ನು ಹಾಗೆ ಕಿತ್ಕೊಂಡೆ. ಈ ಬಂಜೆ ಬಾಳು ನನಗೆ ಯಾಕಪ್ಪ? ಅವ್ರು ಹೇಳೋದು ದಿಟ್ವೇಯ, ಮಕ್ಳು ಹೆರ್ದಿರೋ ಹೆಣ್ಣು, ಫಲ ಕೊಡ್ದಿರೋ ಮರ, ಎರಡು ಈ ಭೂಮಿಗೆ ಬಾರ್ವೆ ತಾನೆ. ಅದಕ್ಕೆ ನಾನು ಸಾಯ ತೀರ್ಮಾನ ತಗೊಂಡಿದ್ದೀನಿ. ನಾ ಬದುಕಿರೋ ಗಂಟ ಎಲ್ರಿಗೂ ನೋವೇಯ, ನಾ ಸಾಯ್ಬೇಕಾದ್ರೆ ಯಾರಿಗೂ ನೋವಾಗಬಾರ್ದು. ಯಾರಿಗೂ ಬೇಡವಾಗ್ದಿರೋ ಈ ಕಾಡು ಮರ, ಕಾಡಿನಲ್ಲೇ
ಕಾಡ್ ಹೆಣ್ಣುಮಗ ಸಾಯ್ಲಿ, ಮಕ್ಕಳು ಹೆರಕ್ಕಾಗ್ದಿರೋ ಈ ಘಟನ ಕಡೆ ಪಕ್ಷ ಕಾಡ್ ಪ್ರಾಣಿಗಳಾದ್ರೂ ತಿಂದು ತೇಗ್ಲಿ. ನನ್ನ ಕ್ಷಮಿಸ್ಬಿಡು ಮಾದಪ್ಪ. ಅಬ್ಬಾ, ಸಾಕಾಗೋಯ್ತು ಕಣಮ್ಮಿ. ಕಿಲಾರಿ ಅಲ್ಲಮ್ಮಿ, ನಾವು ಲಗ್ನದ ವಸ್ತ್ರಾಗೆ ದಿನ ಕೆಳ್ದಪ್ಪ ಶಿವನ ಗುಡಿಗೆ ಓಡ್ ಬರ್ತಾ ಇದ್ವಿ. ಬತ್ತಾ ಬತ್ತಾ ಮಾಸಕ್ಕೊಂದಪ್ಪ ಆಯ್ತು, ಈಗ ವರ್ಷಕ್ಕೊಂದಪ್ಪ ಹೋಗ್ಬರೋದ್ರಲ್ಲಿ ಸುಸ್ತಾಗ್ಬಿಡ್ತದೆ ಕಣಮ್ಮಿ. ವಯಸ್ಸಾಗ್ಲಿಲ್ವ ನನ್ನ ನೋಡಿಯ ಸಂಕೇಣ. ಏನಮ್ಮಿ ನೋಡು, ಇದು ಶಿವನ್ ಪ್ರಸಾದ, ಇದು ಮನಮಗಂದಿಗೆಲ್ಲ ಸೇರ್ಬೇಕು, ಅದಕ್ಕೆ ಖೀರ್ ಮಾಡಿಸ್ಬಿಡಮ್ಮಿ. ನಾನು ನೋಡಿ ಹಿಂಗೆ ಖೀರ್ ಒಂದೆ, ಅದೇನು ಪ್ರಾಣ ಬಿಡ್ತಾನೋ. ಅಲ್ಲಿ ನೋಡ್ರಲ್ಲ, ನಮ್ಮ ಮಂದದ ಅರ್ಗಿಣಿ ಊರ್ದಾರಿ ಬಿಟ್ಟು ಕಾರ್ ದಾರಿ ಇರ್ದೈತೆ ನಡ್ರಲ್ಲ. ಆ ದಾರಿ ತಪ್ಪಿರೋ ಅಕ್ಕಿನ ಹಿಡಿದು ನಮ್ಮ ಗೂಡ್ನಾಗ ಸೇರಿಸ್ಕೊಳ್ಳೋಣ, ಬನ್ನಿರ. ಸಿಕ್ಕಿರಾಗ ಮುಟ್ಬಿಡಕ್ ಆಯ್ತದ? ಸಂಕೇಣ್ಣ, ಸಂಕೇಣ್ಣ ಅದಕ್ಕೆ ಸಂಕೇಣ್ಣ ಇಲ್ಲಿ ಎಲ್ಲಿ ಹೋದ್ಲೋ? ನಾ ಕಾಣ್ಣಪ್ಪ. ಅದಕ್ಕೆವ್ವ ನೀವೆಲ್ಲರು ಕಳ್ಸಿದ್ರ? ಇಲ್ಲ ಕಣಪ್ಪ, ನಾ ಎಲ್ಲಿಗೂ ಕಳಿಸಿಲ್ಲ. ಸಂಖ್ಯೆ ಸಂಕೇಣ್ಣ, ಸಂಕೇಣ್ಣ ಸಂಕೇಣ್ಣ ನೋಡಿದ್ರ? ಅಯ್ಯ, ಮೂರತ್ತ ಅವಳ ಕಾಯ್ಕ ಕುಂತಿರಕ್ಕೆ ನಮ್ಗೇನ್ ಮಾಡಕ್ ಬೇರೆ ಕ್ಯಾಮೆ ಇಲ್ವಾ? ಯಾರನ್ನು ಕೇಳಿದ್ರೆ ಗೊತ್ತಿಲ್ಲ ಅಂತೀರ? ಅದ್ಗವ
ಸಂಖ್ಯೆ ಎಲ್ಲೋರ್ಲು ನೋಡಿದ್ರೆ ನಿಂಗೆ ಕರುಣೆನೆ ಬರ್ತಿಲ್ವಾ? ಯಾವ್ದಾದ್ರು ಒಂದ್ ರೂಪದಲ್ಲಿ ಬಂದು ನನ್ನ ಕರ್ಕೊಂಡು ಹೋಗ್ಬಾರ್ದ? ಪಾಪಿ ಸಮುದ್ರಕ್ಕೆ ಹೋದ್ರು ಮನ್ಕಾಲುದ ನೀರನ್ನಂಗ ಈ ದಟ್ಟಡವೆಲ್ಲಿ ಒಂದೇ ಒಂದ್ ಮೃಗನು ಇಲ್ವಲ್ಲಪ್ಪ. ಬಂಜೆ 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 ಈ ಕೂಗು ಇವತ್ತಿಗೆ ನಿಂತೋಗ್ಲಿ. ಶಿವಪ್ಪ ಈ ಜೀವಕ್ಕೆ ಮುಕ್ತಿ ಕೊಡು. ಯಾವ್ದಾದ್ರು ಒಂದ್ ಕಾಡ್ ಮೃಗನ ಕಳ್ಸು. ಅವ್ವ ಯಾರವ್ವ ನೀನು? ಇಷ್ಟೊತ್ತಲ್ಲಿ ಈ ಕಾಡಿನಲ್ಲಿ ಏನು ಹುಡುಕ್ತಾ ಇದೀಯಾ? ದಾರಿ ಏನಾದರೂ ತಪ್ಪೋತೆ ತಾಯೆ? ಬಾ ನಾ ತೋರಿಸ್ತೀನಿ ಬಾ. ಇಲ್ಲ, ನಾ ಹುಡ್ಕೊಂಡು ಬಂದಿರೋ ದಾರಿ ಸರಿಯಾಗಿ ಆಯ್ತಿ. ನಾನು ನನ್ನ ಗಂಡನ ದಾರಿನ ಕಾಯ್ತೀನಿ, ನೀವೇನು ಹೊರಡಿ. ಸರಿ ಕಣವ್ವ. ಅಪ್ಪ ಶಿವ, ಈ ಹೆಣ್ಣಿನ ಜನ್ಮಕ್ಕೆ ಇನ್ನೆಷ್ಟು ತೊಂದ್ರೆ ಕೊಡ್ತೀಯ? ಹಟ್ಟಿಗೆ ಹೋದ್ರ ಹಂಗ್ ಸೋರ್ ಕಾಟ, ಈ ಕಾಡಿಗೆ ಬಂದ್ರ ಪುಂಡ್ರ ಕಾಟ, ಸಾಯೋಣ ಅಂತ ಹೋದ್ರ ಅಲ್ಲೂ ನೀನ್ ಸೋಲ್ಸೋ ಆಟ. ಏನಪ್ಪ ನಿನ್ ಲೀಲೆ? ಎಳಸು ಕುಂಬಳಕಾಯಿಗೆ ನಮ್ಮ ಟೀಲೇನ್ ಬರ್ವೆ, ಅಳಸು ಜೇನ್ಗೆ ಬರ್ವೆ. ಮಾರಮ್ಮ ಎಲ್ಲಿರುವೆ ತಾಯಿ? ಶರಣು ಶರಣಾರ್ಥಿ ತಂದೆ, ನನ್ನನ್ನು ಕಡುವೇಗವಾಗಿ ಕೂಗಿದ ಕಾರಣವೇನು ತಂದೆ? ಗಡಿಕಾಯೋ ಛಲದಂಕ ಮಲ್ಲಿ ನೀನು, ಈ ಮೂಡಲ ಸೀಮೆಯಲ್ಲಿ ನಡೆಯುವ ಆಗು ಹೋಗುಗಳನ್ನು ಅವಲೋಕಿಸಿ ಸಮಸ್ಯೆಗಳನ್ನು ಪರಿಹರಿಸಿ ಬಗೆಹರಿಸಲಾಗದಕ್ಕೆ ಸಲಹೆ ಕೇಳುವವಳು ನೀನು. ಆದರೆ ಇಂದು ಅವಘಡ ನಡೆಯುತ್ತಿದ್ದರೂ ಆಲಸ್ಯದಿಂದ ಕುಳಿತಿರಲು ಕಾಣವೇನು ತಾಯಿ? ಪರಮಾತ್ಮ, ನೀವು ವಹಿಸಿರುವ ಕೆಲಸವನ್ನು ಶಿರಸಾ ವಹಿಸಿ ಪಾಲಿಸುತ್ತಿದ್ದೇನೆ. ಆದರೆ ನೀವು ಯಾವ ಅವಘಡದ ಬಗ್ಗೆ ಉದ್ಗರಿಸುತ್ತಿರುವಿರೋ ಅದು ನನ್ನರಿವಿಗೆ ಬರಲಿಲ್ಲ ತಂದೆ. ಅಮ್ಮ, ಮುಂದೆ ನನ್ನ ಏಳುಮಲೆ ಕೈಲಾಸಕ್ಕೆ ಶ್ರೇಷ್ಠ ಕೊಡುಗೆ ನೀಡುವವಳು ನನ್ನ ಭಕ್ತೆ ಶರಣೆ ಸಂಕವ್ವ. ಇಂದು ಇಹಲೋಕ ತ್ಯಜಿಸಲು ಹೊರಟಿರುವುದು ನಿನ್ನರಿವಿಗೆ ಬರಲಿಲ್ಲವೇ ಮಾರಮ್ಮ? ನಿನ್ನ ಅನುಗ್ರಹದಿಂದ ನನ್ನ ಅರಿವಿಗೆ ಬಾರದ್ದು ಏನಿದೆ ತಂದೆ? ಸಾಧ್ವಿ ಸಂಕವ್ವ ಸಾವಿಗೆ ಶರಣಾಗಲು ಬಯಸಿರುವುದು ನನ್ನ ಅರಿವಿಗೆ ಬಂದಿತ್ತು, ಆದರೂ ಸುಮ್ಮನಿದ್ದೆ. ಕಾರಣ ಮತ್ತೇನು ಸ್ವಾಮಿ? ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಮನದಾಳದ ಮಾತು ನನಗೂ ಅರ್ಥವಾಗುತ್ತದೆ. ಬಂಜೆ ಎಂಬ ಒಡಲಾಳದ ಕಿಚ್ಚು ಆಕೆಯನ್ನು ಜೀವಂತವಾಗಿ ಸುಡುತ್ತಿದೆ. ವಾರುಗೆಯವರ ವಕ್ರದೃಷ್ಟಿ ಆಕೆಯ ಮನಸ್ಸು ಕದಡಿದೆ. ಹೀಗಿರುವಾಗ ಚಿತ್ರಹಿಂಸೆ ಅನುಭವಿಸಿ ಅಣುವಣುವಾಗಿ ಸಾಯುವುದಕ್ಕಿಂತ ಒಂದೇ ಸಾರಿ ಶಿವನ ಪಾದ ಸೇರುವುದು ಲೇಸೆಂದು ನಾನು ಸುಮ್ಮನಿದ್ದೆ. ಅಂದರೆ ಆಕೆ ಪ್ರಾಣ ತ್ಯಾಗ ಮಾಡುವುದು ತರವೇ? ಆತ್ಮಹತ್ಯೆ ಮಹಾಪಾಪ ಎಂಬ ಉಕ್ತಿ ನಿನಗರಿವಿಲ್ಲವೇ ಮಾರಮ್ಮ? ಅಕಾಲಿಕ ಮರಣಕ್ಕೆ ತುತ್ತಾದ ಆತ್ಮ ಮುಕ್ತಿಯ ಗುರಿ ಮುಟ್ಟಲು ಸಾಧ್ಯವೇ ತಾಯಿ? ಆ ಸಾಧ್ವಿಗಿನ್ನಾವ ದಾರಿ ಇದೆ ತಂದೆ? ಜಗದ ಜನರ ನಿಂದನೆಗಳಿಗಿಂತ ಸಾವಿನ ಬಂಧನವೇ ಲೇಸಲ್ಲವೇ? ಅಮ್ಮ ಸ್ವಲ್ಪ ಕೇಳು,
ಕಾಲನ ಕರೆಯಿಲ್ಲದೆ ಬೇಕೆನಿಸಿದಾಗ ಕಾಯದಿಂದ ಪ್ರಾಣ ತ್ಯಾಗ ಮಾಡುವುದಾದರೆ ಕಾಲನ ಸ್ಥಾನಕ್ಕೆ ಕರ್ತವ್ಯಕ್ಕೆ ಬೆಲೆಯಲ್ಲಿ ತಾಯಿ. ಈಸಬೇಕು ಇದ್ದು ಜಯಿಸಬೇಕು ಎಂಬ ನಾನ್ನುಡಿಯನ್ನು ಮರೆತು ಹೋದೆಯ ತಾಯಿ. ಜಗದ ಸಕಲ ಜೀವರಾಶಿಗಳಲ್ಲಿ ಶ್ರೇಷ್ಠವಾದದ್ದು ಮಾನವ ಜನ್ಮ. ಹಲವಾರು ಜನ್ಮ ಕಳೆದ ಮೇಲೆ ಬರುವಂಥದ್ದು, ಮತ್ತೆ ಪಡೆಯಲು ಬಾರದಿರುವಂಥದ್ದು. ದೇವಾನುದೇವತೆಗಳೇ ಕೆಲವೊಮ್ಮೆ ಬಯಸಿ ಪಡೆಯುವ ಈ ನರಜನ್ಮ ದೊರೆತಿರುವಾಗ ಅದರ ಸವಿಯನ್ನುಂಡು ಸಾಧನೆಯ ಹಾದಿಯಲ್ಲಿ ನಡೆದು ಉಸಿರಿರುವ ತನಕ ಲೋಕ ಕಲ್ಯಾಣಕ್ಕೆ ನೆರವಾಗುವುದನ್ನು ಬಿಟ್ಟು ಜಗದ ನಿಂದನೆಗೆ ಹೆದರಿ ಆತ್ಮ ವಂಚನೆ ಮಾಡುವುದು ತಪ್ಪು ತಾಯಿ. ದೇಹವೆಂಬ ಗೂಡಿಗೆ ಪ್ರಾಣವೆಂಬ ಪಕ್ಷಿಯಂತೆ ಗುರಿಯನ್ನು ಸೇರಿ ಗರಿಯನ್ನು ತೋರಿ ಅದಕ್ಕೆ ತೃಪ್ತಿ ದೊರೆತಾಗ ಕಾಲನ ನೆಪ ಮಾಡಿ ತಾನೇ ಆ ಗೂಡನ್ನು ತೊರೆಯುತ್ತದೆ. ಹೀಗಿರುವಾಗ ಆತ್ಮಕ್ಕೆ ಶಾಂತಿ ನೆಮ್ಮದಿ ನೀಡುವ ಬದಲು ಈ ದೇಹದಿಂದ ಅದನ್ನು ದೂರ ಮಾಡುವುದು ಮಹಾಪಾಪ ತಾಯಿ. ಈ ಸತ್ಯ ಲೋಕದ ಪ್ರತಿಯೊಬ್ಬ ನರಮಾನವನಿಗೂ ಅರಿವಾಗಲೇಬೇಕು. ಪರಮಾತ್ಮ, ನನ್ನ ತಪ್ಪನ್ನು ಮನ್ನಿಸು ತಂದೆ. ನೀವು ನನ್ನ ಕಣ್ ತೆರೆಸಿದಿರಿ, ಆದರೂ ಆ ಹೆಣ್ಣಿಗೆ ಇಷ್ಟೊಂದು ಶೋಷಣೆ ಏಕೆ? ಇಷ್ಟೊಂದು ಅಲೆದಾಟವೇಕೆ? ಈ ಜಗನ್ನಾಟಕದ ಹಿಂದಿರುವ ಗುಟ್ಟೇನು ತಂದೆ? ಈ ಲೋಕನಾಟಕದಲ್ಲಿ ಹಲವರ ಮನಸ್ಸು ಪರಿವರ್ತನೆಯಾಗಬೇಕಾಗಿದೆ. ಗೂಡಾಂಧರ ಕಣ್ ತೆರೆಸಿ ಗೂಡು ಬಿಟ್ಟ ಹಕ್ಕಿಯನ್ನು ಮತ್ತೆ ಗೂಡು ಸೇರಿಸುವ ಹೊಣೆಗಾರಿಕೆ ನಿನ್ನದು ತಾಯಿ. ಮಾದಪ್ಪನ ಅಣತಿಯನ್ನು ಪಾಲಿಸುವುದು ನನ್ನ ಕರ್ತವ್ಯ ತಂದೆ. ಇದೇನಪ್ಪ ಹಟ್ಟಿ ತಕ್ಕ ಬಂದು ಹಿಂಗೆ ನಿಂತಿದ್ಯಾ? ಬಾ ಒಳಗೆ ಬಾ, ಕೂತ್ಕೋ. ಮಾವಯ್ಯ, ಅದು ಇಲ್ಲಿ ಗಂಟ ಬಂದು ಹಿಂಗೆ ನಿಂತಿದ್ರೆ ಸಂದಕ್ಕಿರ್ತದ? ಹಾ, ತಪ್ಪೆಲ್ಲ ನಂದೆಯ ಗಂಡ ಹೆಂಡ್ತಿ ಜಗಳ ಉಂಡ್ ಮಲ್ಗ ತನಕ ಅಂತ ತಿಳ್ಕೊಳ್ದೆ ಕಂಡೋರ್ ಮಾತು ಕೇಳಿ ಕ್ವಾಪದ ಕೈಗೆ ಬುದ್ಧಿನ ಕೊಟ್ಟು ನಿಮ್ಮ ಪೋಡಿಗೆ ಬಂದು ಅನ್ಬಾರ್ದು ಮಾತುಗಳನ್ನ ಅನ್ಬಿಟ್ಟೆ. ಆಮೆ ಕನ್ನಿಸ್ತು ನಾನು ಮಾಡಿದ್ದು ತೆಪ್ಪು ಅಂತ. ಈಗ ನೀವು ಒಳಗಡೆ ಬರಲಿಲ್ಲ ಅಂದ್ರೆ ನನ್ನ ಮನಸ್ಸು ಇನ್ನೂ ಒಡೆದೋಯ್ತದ. ನೀಲೇಗೌಡ, ನನ್ನ ಕೂಸು ಸಂಕವ ಸಂದ ಕವಳ ಹಾ, ಅವಳಿಗೇನು ಸಂದಕ್ಕಿರ್ತಾಳೆ ಬಿಡಿ, ನೀವು ಅವಳನ್ನ ಸಂದಕ್ಕೆ ನೋಡ್ಕೊಂಡಿರ್ತೀರಾ. ನಾನು ಅಲ್ಲಿಗೆ ಬಂದಾಗ ಅವಳು ಮಾತೇ ಹೇಳ್ತಿತ್ತು ನಿಮ್ಮ ಮೇಲೆ ಅವಳಿಗೆ ಎಷ್ಟೊಂದು ಪಿರೂತಿ ಐತೆ ಅಂತ. ನಾನು ಬಂದು ಕರೆದೆ, ಬರಲೇ ಇಲ್ಲ. ನೀವಿಬ್ರು ಈಗ ಸಂತೋಷವಾಗಿದ್ರೆ ಅದಕ್ಕಿಂತ ಇನ್ನೇನು ಬೇಕು ಹೇಳಿ ನನಗೆ.